ಬೋರಂತ ಹೇಗಿದೆ ಅಂತಂದ್ರೆ ನಮ್ಮ ಕುಡಿಯೋ ನೀರಿಗೆ ನೀರೇ ಸಿಗದೆ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ನೀರಿನ ಸೆಲೆ ನಮ್ಮ ಕಣ್ಣಿಗೆ ಕಾಣ್ತಿದೆ ಅಂದಾಗ ಎಲ್ಲ ಕೇಸುಗಳು ಕೂಡ ಇತ್ಯರ್ಥ ಆದ ನಂತರ ಯಾವ ಕೇಸು ಇವಾಗಿಲ್ಲ ಕಾವೇರಿ ಪ್ರಾಧಿಕಾರದಲ್ಲಿರ್ಬೋದು ಸುಪ್ರೀಂ ಕೋರ್ಟ್ ಯಾವುದೂ ಇಲ್ಲ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಮ್ಮತದಿಂದ ನಾವು ಬಹಳ ದೊಡ್ಡದಾಗಿ ನಮ್ಮ ಇಡೀ ಚಿತ್ರರಂಗದಲ್ಲಿ ಬಂದು ನಾವು ಕೇಳಿಕೊಂಡಾಗ ಅಧ್ಯಕ್ಷರಾದಿಯಾಗಿ ಎಲ್ಲ ಕಮಿಟಿ ಮೆಂಬರ್ಸ್ ಕೂಡ ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಪರಂಪರೆ ಇದು ರಾಜಕುಮಾರ್ ಅವರು ಹಾಕುತ್ತಿರ್ತಕ್ಕಂಥ ಯಾವುದೇ ಹೋರಾಟ ಜಲ ನೆಲ ಭಾಷೆಗೆ ಬಂದಿರತಕ್ಕಂಥ ಯಾವುದೇ ಹೋರಾಟ ಇದ್ರೆ ಮುಂಚೂಣಿಯಲ್ಲಿ ನಿಂತುಕೊಂಡು ಅವರು ಎಲ್ಲರೂ ಕೂಡ ಇಡೀ ಉದ್ಯಮ ಒಟ್ಟಿಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡುವಂತದ್ದು ನಾವು ಕಂಡಿದ್ದೇವೆ ಇವತ್ತು ಕೂಡ ಬಹುಶಃ ನನಗನ್ಸುತ್ತೆ ಐತಿಹಾಸಿಕವಾದಂತಹ ಒಂದು ಹೋರಾಟವನ್ನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಕೂಡ ಬಹಳ ದೊಡ್ಡ ಐತಿಹಾಸಿಕ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಯಾರು ಬರಲಿಲ್ಲ ಅಂತಂದ್ರೆ ಜನರ ಪರವ ನಾವು ನಿಂತ್ಕೋತೀವಿ ನನ್ನ ಪ್ರಕಾರ ಜನಕ್ಕೆ ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ಜನ ಖಂಡಿತ ಬರ್ತಾರೆ ಹತ್ರ ಹತ್ರ 9 ಜಿಲ್ಲೆಗಳಿಗೆ ನೀರಿನ ಅವಶ್ಯಕತೆ ಇದೆ ಆ ನೀರು ಸಿಗುತ್ತೆ ಈ ಹೋರಾಟ ನಾವು ಮಾಡಬೇಕಾಗಿರಲಿಲ್ಲ ಈ ಹೋರಾಟಕ್ಕೆ ನನ್ನ ಪ್ರಕಾರ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಯಾಕೆಂದ್ರೆ ಇದು ನೀರಿನ ಹೋರಾಟ ಇವತ್ತು ನೀವು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ನೀರೇ ಇಲ್ದಿರುವಂತಹ ಸಂದರ್ಭದಲ್ಲಿ ಕೋಲಾರಕ್ಕೆ ಟ್ರೀಟೆಡ್ ನೀರನ್ನ ಇವತ್ತು ಕೋಲಾರಕ್ಕೆ ಟ್ರೀಟೆಡ್ ನೀರನ್ನು ಕೊಡ್ತಾ ಇದ್ವಿ ಎಷ್ಟು ದುಃಖ ಆಗುತ್ತೆ ಕರಳು ಕತ್ತರಿಸ್ದಂಗಾಗುತ್ತೆ ಬೇರೆ ಯಾವ ನೀರಿಲ್ಲ ಅಂತಂದ್ರೆ ಟ್ರೀಟೆಡ್ ನೀರಾದ್ರೂ ಕೊಡಿ ನಾವು ಬದುಕೋತೀವಿ ಅಂತ ಕೇಳಿದ್ದಾರೆ ಆನಂತರ ಅವರುಗಳಿಗೆ ನಾವು ಇವತ್ತು ಕೊಡ್ತಿದ್ದೀವಲ್ಲ ಈ ಮೇಕೆದಾಟು ಯೋಜನೆಯಿಂದ ನೀರು ಬಂದ್ರೆ ಎಲ್ಲರಿಗೂ ಒಂದು ಆರೋಗ್ಯವನ್ನ ಕೊಡಬಹುದಲ್ಲ ಪ್ರತಿಯೊಬ್ಬರು ಕೂಡ ಈ ನೀರನ್ನ ನಾವು ಬಳಕೆ ಮಾಡ್ಕೋಬಹುದು ಈ ನಿಟ್ಟಿನಲ್ಲಿ ನನ್ನ ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೇಳಿಕೊಳ್ಳೋದು ಚಿತ್ರರಂಗದ ಇಡೀ ಚಿತ್ರರಂಗ ಎಲ್ಲಾ ವಿಭಾಗದವರು ಕಲಾವಿದರೆಲ್ಲರೂ ಕೂಡ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ ಇದರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಮತ್ತು ಅವರ ಬೆಂಬಲ ಇಡೀ ಉದ್ಯಮದ ಬೆಂಬಲ ಇದ್ದೇ ಇದೆ ಈ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ವಾಣಿಜ್ಯ ಮಂಡಳಿಯ ಮುಖಾಂತರ ಹೇಳ್ಕೊಡ್ತೇನೆ ನಮಸ್ಕಾರ